ಇಂದು ನಾವು ಆಘಾತಕಾರಿ ಘಟನೆಯ ಬಗ್ಗೆ ಮಾತನಾಡೋಣ. ಮೂವರು ಶಸ್ತ್ರಸಜ್ಜಿತ ದರೋಡೆಕೋರರು ಮೆಡಿಕಲ್ ಸ್ಟೋರ್ಗೆ ನುಗ್ಗಿ ಹಗಲಿನಲ್ಲಿ ದರೋಡೆ ಮಾಡಿದ್ದಾರೆ. ಪಂಜಾಬ್ನ ಅಮೃತಸರದಲ್ಲಿ ಬಂದೂಕು ತೋರಿಸಿ ಇಡೀ ಘಟನೆ ಮೆಡಿಕಲ್ ಸ್ಟೋರ್ನಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದರೋಡೆ ವೇಳೆ ಅಂಗಡಿಯೊಳಗೆ ಇಬ್ಬರು ಇದ್ದರು. ದರೋಡೆಕೋರರನ್ನು ಕಂಡು ಭಯಭೀತರಾದ ಅವರು ಕೌಂಟರ್ ಹಿಂದೆಯೇ ಇದ್ದರು. ದರೋಡೆಕೋರರು ಅಂಗಡಿಯಲ್ಲಿದ್ದ ವ್ಯಕ್ತಿಗಳಿಗೆ ಕ್ಯಾಶ್ ಕೌಂಟರ್ನಲ್ಲಿದ್ದ ಹಣವನ್ನು ನೀಡುವಂತೆ ಕೇಳಿದರು. ದರೋಡೆಕೋರರಲ್ಲಿ ಒಬ್ಬರು ಕೌಂಟರ್ ದಾಟಿ ನಗದು ದೋಚಲು ಕ್ಯಾಶ್ ಕೌಂಟರ್ ಒಳಗೆ ಹೋಗಿದ್ದಾರೆ. ದರೋಡೆಕೋರರು ಅಂಗಡಿಯ ಮೇಲೆ ದಾಳಿ ನಡೆಸಿದಾಗ ಅಂಗಡಿಯಲ್ಲಿ ಸಾಕಷ್ಟು ನಗದು ಇರಲಿಲ್ಲ. ನಿರಾಶೆಗೊಂಡ ನಂತರ ಕಳ್ಳರು ಅಂಗಡಿಯಲ್ಲಿನ ಬೆಲೆ ಬಾಳುವ ವಸ್ತುಗಳನ್ನು ದೋಚಲು ನಿರ್ಧರಿಸಿದರು. ಅವರು ಚಾಕೊಲೇಟ್ಗಳು, ಸುಗಂಧ ದ್ರವ್ಯಗಳು, ಫೇಸ್ ವಾಶ್ ಮತ್ತು ಶಾಂಪೂಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಿದರು. ಈ ಬೆಲೆ ಬಾಳುವ ವಸ್ತುಗಳನ್ನು ದೋಚಿ ಅಂಗಡಿಯಿಂದ ಪರಾರಿಯಾಗಿದ್ದಾರೆ. ಅಂಗಡಿಯಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಇಡೀ ಘಟನೆ ಸೆರೆಯಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಅಧಿಕೃತ ದೂರಿನ ವರದಿಯಾಗಿಲ್ಲ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ಎಲ್ಲರಿಗೂ ಧನ್ಯವಾದಗಳು.